ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:17, ರೆಕಾರ್ಡೆಡ್ ಡೇಟು 15th July 2024, ಮಂಡೇ, ಸೋಮವಾರ. ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡ್, ಪರ್ಸನಾಲಿಟಿ ಡೆವಲಪ್ಮೆಂಟು ಮತ್ತು ವ್ಯಕ್ತಿತ್ವ ವಿಕಸನ, ಜೊತೆಗೆ ಮೆಂಟಲ್ ಸ್ಟೇಟಸ್, ಅದಕ್ಕೆ ಧ್ಯಾನ ಮತ್ತು ಮಾನಸಿಕ ಪರಿಸ್ಥಿತಿ. ಎಲ್ಲರೂ ಹೇಳೋದನ್ನು ನಿಮ್ಮ ಮನಸ್ಸನ್ನ ಹತೋಟಿಲಿ ಇಟ್ಕೊಳ್ಳಿ ಅಂತ. ಇಲ್ಲದೇ ಇದ್ದರೆ ಯದ್ವಾ ತದ್ವಾ ಭವತಿ. ಇದರಲ್ಲಿ 3082 ಮಹಾಸಂಚಿಕೆಗೆ ಈ ವಿಭಾಗದಲ್ಲಿ ಪಾರ್ಟ್ 224 224 ಹೋಗ್ತಾ ಇದ್ದೀವಿ. ಸಿಗ್ನೇಚರ್ ಟ್ಯೂನು ಒದಗಿ ಬಂದಂತು ಶಿವರಂಜನ್. ಒಂದು ಇತರಿಗ ಹಿಂದಿದ್ದು ಶಂಕರ ಆಭರಣ, ಅಲ್ಲಿ ಸುಖ, ಇಲ್ಲಿ ಶಿವ ಅಂದರೆ ಮಂಗಳ. ನಮ್ಮಲ್ಲಿ ಸುಖ ಇದ್ದಾಗ ಮಂಗಳನೂ ಇರಬೇಕು, ಆಗ ಅದು ರಂಜನಿ. ಅಂದರೆ ಇದೆಲ್ಲಿಂದ ತರ್ತೀರಾ ಈ ರಂಜನಿ? ನಾವೇನು ತಿಳ್ಕೊಂಬಿಟ್ಟಿದ್ದೀವಿ, ಈ ಎಕ್ಸ್ಟರ್ನಲ್ ಎಂಟರ್ಟೈನ್ಮೆಂಟ್ಗಳಿದೆಯಲ್ಲ ಅದು ಹೊರಗಡೆಗೆ ಮಾತ್ರ. ತುಂಬ 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 ಧ್ಯಾನಾಸಕ್ತರಾದವ್ರಿಗೆ ಗೊತ್ತಿರುತ್ತೆ, ಕರೆಕ್ಟ್ ಧ್ಯಾನ ಮಾಡೋ. ಅದಕ್ಕೆ ಅನುಭವಿಗಳು ಅವ್ರು ಹೇಳಿದವರಿಗೆ ಲೌಕಿಕ ಜ್ಞಾನಕ್ಕೆ ಅವ್ರಿಗೆ ಅಷ್ಟು ಬೆಲೆ ಕೊಡೋದಿಲ್ಲ. ಅವರು ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸೊ ದುರ್ಲಭ, ಅಂತರ್ಮುಖಿಗಳಾಗ್ತಾರೆ ಅವರು. ಈ ಯಾವುದೇ ಒಂದು ಧರ್ಮದವರು ಅಂತ ಹೇಳಿದ್ರೆ ಎಷ್ಟೋ ಜನ. ಇದಕ್ಕೆ ಧ್ಯಾನಕ್ಕೆ ಧರ್ಮ ಇಲ್ಲ, ಧ್ಯಾನಕ್ಕೆ ಭಾಷೆ ಇಲ್ಲ, ಧ್ಯಾನಕ್ಕೆ ದೇಶ ಭಾಷೆ ಎಲ್ಲವನ್ನು ಮೀರಿದು ಧ್ಯಾನ ನೋಡಿ. ಅದನ್ನೇ ಹೇಳಿದ್ದೆ, ಧ್ಯಾನ ಧಾರಣ ಆ ಮೂರನ್ನು ತಗೊಂಡೆ ಎಂಟು ಮಧ್ಯದಲ್ಲಿರೋದು ಬಿಟ್ಬಿಡೋಣ ನಾವು. ಕೊನೆಯಿಂದ ಅಷ್ಟಾಂಗ ಯೋಗದಲ್ಲಿ ಆ ಧ್ಯಾನ ಧಾರಣ ಸಮಾಧಿ ಇದೆಯಲ್ಲ, ಆ ಧ್ಯಾನದಿಂದ ಹೋದಾಗ ಧಾರಣ ಆಗುತ್ತೆ. ಆಮೇಲೆ ನಾವು ಇಲ್ಕೋ ನಮ್ಮನ್ನವೇ ಮರೆತು ಬಿಡೋದೇ ಇದೆಯಲ್ಲ, ಫರ್ಗೆಟ್ಫುಲ್ನೆಸ್, ಬದುಕಿದ್ದು ಮರಿಬೇಕು. ಸತ್ತ ಮೇಲೆ ಬಿಡಿ, ನಮ್ಮನ್ನು ಎಷ್ಟೋ ಜನ ಮರೀತಾರೆ, ಕೆಲವರು ಒಳ್ಳೆಯದಾಯಿತು ಅಂತಾರೆ,
ಅಂದರೆ ನಮ್ಮನ್ನು ಮರೆಯದ ಹಾಗೆ ಇರಬೇಕಾದ್ರೆ ನಮ್ಮ ಧ್ಯಾನ ಸ್ಥಿತಿಯಲ್ಲಿ ನಾವು ಎಚ್ಚರಿಕೆಯಿದ್ದಾಗ ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಓಡಿ ಹೆಂಡಿ ರಂಜಿ ಗೋಡಿ ಹೋಗುವಾಗ ಗೋಡೆ ಬಿದ್ದು ಬಯಲ, ಯಾವುದು ಗೋಡೆ ಬಯಲು, ಇದು ಬಿದ್ದು ಹೋಗುತ್ತೆ ದೇಹ, ಬಿದ್ದು ಹೋಗುವ ಈ ದೇಹ ಸುಡು ನೀನಕ್ಕ, ಏನಾದ್ರು ಮಾಡ್ಕೊ. ಆದರೆ ನಿನ್ನ ಧ್ಯಾನದ ಒಂದು ಧ್ಯಾನ ಅವಸ್ಥೆ ಇದೆಯಲ್ಲ, ಅದನ್ನು ನಾವು ಯಾಕೆ ನೋಡಿ ಭಂಗಿಗಳನ್ನು ನೋಡ್ತೀವಿ, ದೊಡ್ಡ ದೊಡ್ಡವ್ರದ್ದು ನಮ್ಮ ಶಾರದಾ ಮಾತೆಯವ್ರದ್ದು ಪರಮಹಂಸರ ಫೋಟೋಗಳನ್ನ ನೋಡಿ ನೀವು, ಇವ್ರದ್ದೆಲ್ಲ ನೋಡಿದಾಗ ಬೇವೆ ಯಾರನ್ನೇ ಹೋಗಲಿ ನಮ್ಮ ಚಿನ್ಮಯಾನಂದರ ಇದರಲ್ಲಿ ಅವರೆಲ್ಲ ಧ್ಯಾನಾಸಕ್ತರಾಗಿರ್ತಾರೆ. ಅದರಿಂದ ಅವರು ಧ್ಯಾನದಿಂದ ಜ್ಞಾನಯೋಗ, ಧ್ಯಾನಯೋಗ ಆಮೇಲೆ ಭಕ್ತಿಯೋಗ ಬರುತ್ತೆ. ಇವೆಲ್ಲನೂ ಮೀರಿದ್ದು ಈ ಕೃಷ್ಣನ ಒಂದು ಭಗವದ್ಗೀತೆಯಲ್ಲಿ ಒಂದು ವಿಚಿತ್ರ ಏನು ಅಂದರೆ, ವಿಚಿತ್ರ ಮನಸ್ಸಿಗೆ ನಮಗೂ ಆಗುತ್ತೆ, ಏನಪ್ಪ ಕೃಷ್ಣ ನೀನು ಒಂದು ಸತಿ ಹೇಳ್ತೀಯ ಕರ್ಮಯೋಗ ಒಳ್ಳೆಯದು ಅಂತ, ಇನ್ನೊಂದು ಸತಿ ತಕ್ಷಣ ಇದಕ್ಕಿದ್ದಾಗ ಭಕ್ತಿಯೋಗ ಒಳ್ಳೆಯದು ಅಂದ್ಬಿಡ್ತೀಯ, ತಿರ್ಗಾ ನೋಡಿದ್ರೆ ಧ್ಯಾನಯೋಗ ಸರಿ ಅಂತೀಯ, ಎಲ್ಲಕ್ಕಿಂತ ಶ್ರೇಷ್ಠ ಜ್ಞಾನಯೋಗ ಅಂತ. ಆಗ ಇದು ನಮಗೂ ಆಗುತ್ತೆ, ಎಷ್ಟೋ ಜನ ಏನು ಮಾಡೋದು ನೀವು ಹೀಗೆ ಮಾಡಿದ್ರೆ ಹಾಗೆ ಹೇಳ್ತೀರಾ ಹಾಗೆ ಮಾಡಿದ್ರೆ ಹಾಗೆ ಹೇಳ್ತೀರಾ. ಆದರೆ ಅವನು ಕೃಷ್ಣನ ಇಂಗಿತ ಏನಪ್ಪ ಅಂದರೆ, ನಿನಗೆ ಯಾವುದು ಸೂಟ್ ಆಗುತ್ತೋ ನಿನ್ನ ಮನಸ್ಸಿಗೆ, ನೀನು ಯಾವುದೇ ಮಾಡಿದ್ರೂ ಆಲ್ ರೋಡ್ ಲಿಸ್ಟ್ ರೋಮ್, ಅದನ್ನು ನೀನು ಏನು ಕೆಲಸ ಮಾಡ್ತೀಯೋ ಅದನ್ನೇ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಜ್ಞಾನಯೋಗ ಎಷ್ಟಾದರೂ ಕೂಡ ನಿನಗೆ ಭಕ್ತಿ ಶ್ರದ್ಧೆಗಳಿದ್ದರೆ ವಿಚಾರಗಳಲ್ಲಿ ಅದು ಇಟ್ ವಿಲ್ ಟೇಕ್, ನಿನಗೆ ಅದೇ ದಾರಿ ಮಾಡಿಕೊಟ್ಬಿಡುತ್ತೆ ಅಂತ. ಇದಕ್ಕೆ ಇದನ್ನು ಯಾವುದಾದ್ರು ಒಂದು ಧರ್ಮದ್ದು ಅಂತ ಹೇಳೋಕ್ಕಾಗತ್ತ? ಇಡೀ ವರ್ಲ್ಡನ್ನ ಸೈಕಿಯಾಟ್ರಿಸ್ಟ್ ಇದನ್ನೆಲ್ಲ ಒಪ್ಕೋತಾರೆ. ಯಾಕೆ ಅದನ್ನು ಎಲ್ಲ ಎಕ್ಸಾಸ್ಟಿವಾಗಿ ಓದಿ ಅದನ್ನು ಒಂದು ಕನ್ಕ್ಲೂಷನ್ಗೆ ಬಂದಿರೋದನ್ನ ನಿಮ್ಮ ಮುಂದೆ ನನಗೆ ಹಂಚ್ಕೊಳ್ತಾ ಇರೋದು ಶಿವರಂಜನೀಯ ಈ ಸಿಗ್ನೇಚರ್ ಟ್ಯೂನೊಂದಿಗೆ. ಏನಂತ ಅಂದರೆ, ನಾವು ಮನಃಶಾಂತಿಯನ್ನು ನಾವು ಹುಡುಕೊಂಡು ಹೋಗಬೇಕಾಗಿಲ್ಲ. ಮನಸ್ಸೆಲ್ಲಿರೋದು? ನಮ್ಮಲ್ಲೇ. ಅದು ಹುಡುಕೊಂಡು ಹೋಗಿದ್ರೆ ನಮ್ಮಲ್ಲೇ ಮನಸ್ಸನ್ನ ಇಟ್ಕೊಂಡ್ಬಿಟ್ಟು ನಂಗೆ ಮನಃಶಾಂತಿ ಬೇಕು, ನಂಗೆ ಶಾಂತಿ ಬೇಕು, ಶಾಂತಿ ಬೇಕು ಅಂದರೆ ಎಲ್ಲಿ ಸಿಗುತ್ತೆ? ಅದನ್ನು ನಿಮ್ಮ ಯು ಹ್ಯಾವ್ ಟು ಇನ್ಕಲ್ಕೇಟ್, ಅದನ್ನು ಬೀಜ ಅದನ್ನು ಬೆಳೆಸ್ಬೇಕು. ನೀವು ಬೆಳೆಸ್ಕೊಂಡಿದ್ರೆ ಹಾಗಂತ ನೆಕ್ಸ್ಟ್ ಹೇಳ್ತಾರೆ, ಹಾಗೆ ನಾನು ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಕೆಲಸ ಆಗ್ಬಿಡ್ತಾ? ನಮ್ಮಲ್ಲಿ ಈ ಥರ ಪ್ರಶ್ನೆಗಳೇ ಜಾಸ್ತಿ, ಇವೆಲ್ಲ ಚರ್ಚೆಯಲ್ಲಿ ಬಂದು ಹೋಗಿವೆ. ದೊಡ್ಡ ದೊಡ್ಡವರೆಲ್ಲ ಚಾರ್ವಾಕರು ಮಾಡಿದ್ದಾರೆ, ಅದಕ್ಕೆ ಉತ್ತರ ಇದೆ ನೋಡಿ. ಆದ್ದರಿಂದ ನಾವು ನಮ್ಮ ಅನುಭವಗಳನ್ನು ಎದುರಿಸಬೇಕೇ ಹೊರತು ಇಮಿಡಿಯೇಟಾಗಿ ಹೇಳ್ತಾರೆ. ಹಾಗಂತ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಕೆಲಸ ಆಗ್ಬಿಡ್ತಾ? ಕೇಳ್ತಾರೆ ಅಷ್ಟೇ. ಧ್ಯಾನ ಆಗುತ್ತಾ? ಧ್ಯಾನ ಎಲ್ಲಿ ಮಾಡಬೇಕು? ಇಂಟರ್ನಲ್, ಇದು ಒಳಗಡೆ ಕೆಲಸದಲ್ಲೇ ನೀವು ಮಾಡ್ತಾ ಮಾಡ್ತಾ. ದೇರ್ ಆರ್ ಸಮ್ ಪೀಪಲ್, ಅವ್ರ ಪಾಡ್ಗವರು ಎಷ್ಟು ಚೆನ್ನಾಗಿ ಇನ್ನೋ ಮಲ್ಟಿ ಟಾಸ್ಕಿಂಗ್ ಅಂತ ಹೆಸರು. ನಮ್ಮ ಬ್ರೈನು ಅದಕ್ಕೆ ಕೆಪ್ಯಾಸಿಟಿ ಇದೆ. ನಮ್ಮ ಈ ಐ ಕ್ಯೂನ ಅಳೆಯುವಾಗ ಗೊತ್ತಿದೆ, ನಾವು ಆಫ್ಟರ್ ಆಲ್ ಮೋಸ್ಟ್ ಜೀನಿಯಸ್ ಇನ್ ದಿಸ್ ವರ್ಲ್ಡ್. ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, ಓನ್ಲಿ 18% ಅಂತ ಉಪಯೋಗಿಸ್ತೀವಿ. ಇನ್ ಲೆಫ್ಟ್ ಓವರ್ ಎಷ್ಟಿದೆ ನಾವು ಉಪಯೋಗಿಸ್ಕೋತಾ ಇಲ್ಲ. ಈಗ ಅದನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ಅವರ ಅಂಬಣ. ಹೇಗೆ ಅಂತ ಕೇಳಿದ್ರೆ, ನಮ್ಮ ಇಂಟೆಲಿಜೆನ್ಸ್ನೆಲ್ಲ ಈಗ ನಾವು ಮೊದಲಿಂದ ಶುರುವಾಗಿದ್ದು ನಮಗೆ ಒಂದು ಕ್ಯಾಲ್ಕುಲೇಟ್ರ್ ಬಂದ್ಬಿಡ್ತೀವಿ. ಯಾವುದೋ ಕಾಲದಲ್ಲಿ ಮಾತೆತ್ತರು ಒಂದು ಇದು ಡ್ರಗ್ ಶಾಪ್ಗೆ ಹೋಯಿತು ಅಂದರೆ 1 ರೂಪಾಯಿಗೆ 10 ಸಾರಿ ಇಡ ಅನ್ನಂತಲ ಸುಮ್ಮನೆ ಇಟ್ಕೊಳ್ಳೋಣ. ಅವ್ನು ಈಗ ಏನಾಗ್ಬಿಟ್ಟಿದೆ, ಅವ್ನು 1 ರೂಪಾಯಿಗೆ 10 ರೂಪಾಯಿ ಕೊಟ್ಟರೆ 1 × 10 ಹಾಕಿ ಅದು 10 ಬಂದರೆ ಮಾತ್ರ ಕೊಡೋದು ಆಸ್ತಿ. ಅಂದರೆ ನಾವು ಮೆಂಟಲ್ ಇದನ್ನು ಎಷ್ಟು ಕಡಿಮೆ ಮಾಡ್ಕೊಂಬಿಟ್ಟಿದ್ದೀವಿ, ಅದು ಅಭ್ಯಾಸ ಆಗ್ಬಿಟ್ರೆ ಹೀಗೆ. ಹಾಗೆ ಈಗ ಲೇಟೆಸ್ಟ್ ಕಂಪ್ಯೂಟರು, ಲೇಟೆಸ್ಟ್ ಮೊಬೈಲ್ಗಳು, ಜೊತೆಗೆ ಬೇಡ ಅನ್ನೋಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬಾಟ್ಗಳು. ಹಾಗಾದರೆ ಮನುಷ್ಯನಿಗೆ ಸ್ವಂತ ಅಲ್ಲ ಇದು, ದಿಸ್ ಇಸ್ ಎ ಒಂದು ವರ್ಗದ ಒಂದು ಚಿಂತನೆ ಇದು. ಹೀಗಾಗ್ಬಿಟ್ರೆ ಮನುಷ್ಯನ ಮನಸ್ಸಿಗೆ ಬೆಲೆಯೇ ಇಲ್ವೇ ಹಾಗಾದರೆ? ಬಟ್ ಅಲ್ಲೊಂದು ಕರೆಕ್ಟ್ ಸವ ಇನ್ನೊಂದು ವರ್ಗ. ಅದಕ್ಕೆ ಹೇಳಿದ್ದು, ಒಬ್ಬರದ್ದೇ ವಾದ ಕೇಳಲ್ಲ ಕೋರ್ಟು ಕಚೇರಿನಲ್ಲಿ, ಒಬ್ಬನೇ ನಾನು ಎಲ್ಲ ಹೇಳ್ತಾ ಇರ್ತೀನಿ ಬಲಮುರಿ ಶಂಕರ್ ಥರ ಹೇಳ್ತಾ ಕೂತಿದ್ರೆ ಕೇಳೋಲ್ಲ. ಅಲ್ಲಿ ಒಬ್ಬ ನ್ಯಾಯಾಧೀಶ ತಕ್ಕಡಿ ಹಿಡ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಬ್ಬಟ್ಟೆ ಕಟ್ಕೊಂಡು ಕೇಳ್ತಾ ಇರ್ತಾರಷ್ಟೆ. ಜೊತೇಲಿ ಆ ಕಡೆ ಈ ಕಡೆಯವರು ಜೊಡ್ಡಿ ಯುದ್ಧ ಆಗ್ತಾಯಿರ್ತಾರೆ, ವಾಗ್ಯುದ್ಧ ಅದು ಭಾಳ. ಅವ್ರ ಕಡೆಯವ್ರನ್ನ ಅವರು ವಾಪಸ್ ಸಾಬೀತು ಮಾಡ್ಕೋತಾ ಇರ್ತಾರೆ, ಇವರು ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ, ಇವರು ಸೆಕ್ಷನ್ಗಳು ಹೇಳ್ತಾರೆ ಅವರು ಸೆಕ್ಷನ್ ಹೇಳ್ತಾರೆ, ಇನ್ ಬಿಟ್ವೀನ್. ಅದಕ್ಕೆ ಹೇಳೋದು ವೇರ್ ಒಂದು ಬಿಂದು ಎಲ್ಲಿ ಮಲಗಿದೆ ಬಿಂದು ಅಂದರೆ ದಟ್ ಇಸ್ ದಿ ಪಾಯಿಂಟ್ ಆಫ್ ನ್ಯಾಯ. ತಕ್ಕಡಿನಲ್ಲಿ ಆ ಒಂದು ಈಗಂತೂ ಬಹಳ ಡಿಜಿಟಲ್ ತಕ್ಕಡಿಯೆಲ್ಲ ಬಂದಿದೆ, ಒಂದು 0 ಪಾಯಿಂಟ್ ಇದು ಕೂಡ ವ್ಯತ್ಯಾಸ ಆಗದ ಹಾಗೆ. ಈಗ ಅವ್ರನ್ನೂ ನೋಡೋರು ಅಂತಿರ್ತಾರೆ. ಹಾಗಿದ್ದ ಪಕ್ಷ ಇಲ್ಲದೇ ಇದ್ದರೆ ಬರೀ ಸೆಷನ್ ಇದ್ರ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಆಗಿದ್ದನ್ನೇ ಒಪ್ಕೊಳ್ಳೋದ ಅದು, ಆಮೇಲೆ ಸೆಷನ್ಸ್ ಕೋರ್ಟ್ಗೆ ಹೋಗುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗುತ್ತೆ, ಹೈಕೋರ್ಟಲ್ಲಿ ಹೋಗಿದ್ದನ್ನೇ ಗೆಟ್ ಮಾಡಿರೋದು. ಇತ್ತೀಚಿನ ಒಂದು ಘಟನೆ ನೋಡಿದೆ ನಾನು,
ಹೈಕೋರ್ಟ್ ಆಯಿತು ಬಿಡು, ಹೈಕೋರ್ಟಲ್ಲೇ ಆದಮೇಲೆ ಇನ್ನು ಅವರು ನ್ಯಾಯಕ್ಕೆ ಹೋದಾಗ ಸುಪ್ರೀಂ ಕೋರ್ಟು ಅದಕ್ಕೆ ಸ್ಟೇ ತಂದು ಯು ಕಂಟಿನ್ಯೂ ಸ್ಟೇಟಸ್ ಕೋ ಕಂಟಿನ್ಯೂ ಅಂದರು. ಆಮೇಲೆ ಅಷ್ಟು ನ್ಯಾಯ ನಿರ್ಣಯದಲ್ಲಿ ಅಷ್ಟೊಂದು ಖಚಿತತೆ ಇದೆ. ಆ ನ್ಯಾಯ ನಿರ್ಣಯ ಯಾರು ಬರೋದು? ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಟರೆ ಆ ನ್ಯಾಯ ನಿರ್ಣಯ, ಯಾಕಂದರೆ ಎಷ್ಟೋ ಲಕ್ಷ ಪುಟಗಳಾಗಿದೆ ಕೆಲವು ಡಿಸಿಷನ್ಗೆ, ಅಷ್ಟನ್ನು ಈ ಮನಸ್ಸು ಅಂದರೆ ಯಾರೇ ಇರ್ಬೋದು ಅಲ್ಲಿ ಬಂದಿರೋ ಸಾಕ್ಷಿಗಳು ಮತ್ತೊಂದು ಬಂದು ಅದಕ್ಕೆ ಒಂದು ಎಷ್ಟೋ ಲಕ್ಷ ಆಗೋಗಿರುತ್ತೆ ಕೆಲವು ಒಂದು ಡಿಸೈಡ್ ಮಾಡ್ಬೇಕಾದ್ರೆ ಅಷ್ಟು ಎಲ್ಲ ಆಗಿ ಜೊತೆಗೆ ಮರ್ಸಿ ಪಿಟಿಷನ್ನು ಹೋಗಿ ಆಮೇಲೆ ಅದು ಇದಕ್ಕೆ ಬರೋದು ಪ್ರೆಸಿಡೆ ಅಂದರೆ ಒಂದು ಒಬ್ರಿಗೊಂದು ಫಾಸಿ ಕೊಡಬೇಕಾದ್ರೆ ತಪ್ಪಾಗಿದೆ ಅಂತ ಗೊತ್ತಿದ್ರು ಕೂಡ ಬೇಗ ನ್ಯಾಯ ನಿರ್ಣಯ ಅಷ್ಟು ಅದಕ್ಕೆ ಅದನ್ನು ನಮ್ಮ ಇದರಲ್ಲಿ ಸನಾತನ ಧರ್ಮದಲ್ಲಿ ನ್ಯಾಯ ಸಿಂಧು ಅಂತಲೇ ಇದೆ. ಅದನ್ನು ಎಲ್ಲ ರೆಫರ್ ಮಾಡಿ ಅದರ ಮೇಲೆ ನಮ್ಮ ಬೇಸ್ ಆಗಿದೆ. ಅದಕ್ಕೆ ಈಗ ಡ್ರ್ಯಾಗೋನಿಯೆಲ್ಲ 1961 ಬ್ರಿಟಿಷರ್ಸ್ನ ಕಾಲೋನಿ ಆಗಿದೆಯಲ್ಲ ಅದನ್ನೆಲ್ಲ ತೊಡೆದು ಹಾಕಿ ಈಗ ಇನ್ನೂ ಮುಂದಕ್ಕೆ ಇನ್ನಷ್ಟು ಬರುತ್ತೆ. ಇದು ಮೇನ್ ನಮಗಿರೋ ಹಂದರ ಯಾವುದು ಅಂದರೆ ಫ್ರೇಮ್ವರ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್. ಅದು ಅವರು ಆಗಲೇ ಅದನ್ನು ಚಿಂತನೆ ಪಾಪ ಅವ್ರ ಫೋರ್ ಥಾಟ್ ಇತ್ತು ಅಂತ ಕಾಣುತ್ತೆ. ಮುಂದೆ ಹೀಗಾಗತ್ತೆ ಅಂತ ಅವರಿಗೆ ಗೊತ್ತಾಗಿ ಆ್ಯಸ್ ಆ್ಯಂಡ್ ನೋ ಅದನ್ನು ಅಮೆಂಡ್ ಮಾಡ್ಕೊಳ್ಳಿ. ಆಗ ನಮ್ಮದು ಈಗ ಇದು ಫುಲ್ಲಿ ಇಂಡಿಯನ್ನೈಸ್ ಆಗ್ತಾಯಿದೆ. ಈಗ ಮೊನ್ನೆ ಒಂದು ರಿಪೋರ್ಟ್ ನೋಡಿದೆ, ಏನು ಇನ್ನೂ 14 ದಿವಸಕ್ಕೆ ಈಗ ಈ ಬೇರೆ ದೇಶದವರೆಲ್ಲ ಇಂಡಿಯನ್ ಕಾನೂನು ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಅರ್ಥ ನಮ್ಮ ಲಾ ಮೇಕರ್ಸ್ ತಲೆ ಎಷ್ಟರ ಮಟ್ಟಿಗಿದೆ. ಈಗ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವೆಲ್ಲ ಕೊಟ್ಬಿಟ್ರೆ ಅದು ಏನು ಮಾಡ ಎಷ್ಟೋ ಮೆಷಿನ್ಗಳು ಎಷ್ಟು ತಪ್ಪು ಮಾಡುತ್ತವೆ ಅಂದರೆ ನಿಮ್ಗೆ ಕೆಲವು ಉದಾಹರಣೆಗಳನ್ನು ನಾನು ಇದು ಮನಃಶಾಂತಿಗೆ ನಾವು ಹೇಳ್ತೀವಲ್ಲ, ನಾವು ಇದನ್ನು ಅಪ್ಲೋಡ್ ಮಾಡ್ತಾಯಿರ್ತೀವಿ ಡೈಲಿ 2 ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಅಂದರೆ 8-10 ಮಾಡಿದಾಗ ನನಗೆ ಇಷ್ಟು ಅನುಭವ ಆಗಿ ಎವ್ರಿಡೇ ಮಾಡಿದಾಗ ನಂಬರ್ ಕೊಡೋ ಆಗಲ್ಲ. ಇವತ್ತು ಉದಾಹರಣೆಗೆ ನಾನು ಯಾವುದೋ 3069 ಮಾಡಿದ್ದೀನಿ. ಸೊ ಇನ್ನೇನು ಅಪ್ಲೋಡ್ ಆಗಿ ಇನ್ನೇನು ಎಸ್ ಪಬ್ಲಿಷ್ ಅನ್ನೋ ಟೈಮ್ ಗ್ಯಾಪ್ಕ ಬಂತು ನೋಡಿ ಮೆಷಿನ್ ಅದು. ಅದು ನಾನು 9 ಇರೋ ಕಡೆ ಇನ್ನೊಂದು ದಿನ ಒತ್ತುಬಿಟ್ಟಿದ್ದೀನಿ. ದಿ ಸೇಮ್ ಥಿಂಗ್, ರಾಂಗ್ ನಂಬರ್ ಹೋಗಲ್ವ ನಾವು ಮೊಬೈಲ್ನಲ್ಲಿ ಹೋಗಿ ಎಂತೆಂಥ ಅಧ್ವಾನ ಆಗಿಬಿಡುತ್ತೆ ಕೆಲಸ ಸತಿ ರಾಂಗ್ ನಂಬರ್ಗಳು ಹೋದಾಗ ಯಾರೋ ಒಂದು ಇದರಲ್ಲಿದ್ದಾಗ ಅವು ಇನ್ನೊಂದು ನಂಬರ್ ಹಾಕ್ಬಿಡ್ತೀವಿ ನಾವು. ಸ್ಪೂನರಿಸಮ್ 617 ಹಾಕೋಕ್ಕೆ ಕೊನೆಯದು 671 ಹಾಕ್ಬಿಡ್ತೀವಿ. ಸೊ ಇದು ಈ ಮೈಂಡಲ್ಲಿ ಆಮೇಲೆ ಅದು ಕರೆಕ್ಟ್ ಮಾಡ್ಕೋತೀವಿ. ಬಟ್ ಹಾಗಲ್ಲ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಕಂಪ್ಯೂಟರ್ಗೆ ಹೇಳೋದೆ ಗೀಗೋ ಅಂತ, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಯಾರು ಇನ್ ಮಾಡೋರು ಔಟ್ ಮಾಡ ನಾವೇ. ಅದಕ್ಕೆ ನಾವು ಅದಕ್ಕೆ ಒಂದು ಸಾಫ್ಟ್ವೇರ್ ತಯಾರು ಮಾಡಿ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿದ್ದು ಮ್ಯಾನ್ ಬಿಹೈಂಡ್. ಇಲ್ಲಿ ಬರೀ ಮ್ಯಾನ್ ಅಲ್ಲ, ಈಗ ವುಮೆನ್ ಬಿಹೈಂಡ್. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನೇ ಮಾಡಿದ್ರು ಕೂಡ ಅದಕ್ಕೆ ನಾವೇನು ಮಾಡ್ತೀವಿ, ಒಂದನ್ನು ಮಾಡಿ ಬಿಟ್ಬಿಟ್ರೆ ಅದಕ್ಕೆ ಇದು ಭಾವನೆಗಳಿರೋ ಹಾಕಬೇಕು. ಆಮೇಲೆ ಸ್ಮೆಲ್ಲು ಈ ಪಂಚ ಜ್ಞಾನೇಂದ್ರಿಯಗಳ ಬೆಲೆ ಇನ್ನೂ ಅದಕ್ಕೆ ಗೊತ್ತಾಗಿಲ್ಲ. ಅದಕ್ಕೆ ಅದು ಬರೋ ಹೊತ್ತು ನಮ್ಮ ಪ್ರಾಬಬಲಿ ನಮ್ಮ ಜೀವಿತ ಕಾಲದಲ್ಲಿ ಆಗೋದು ಕಷ್ಟ. ಯಾಕಂದರೆ ಅಫ್ಕೋರ್ಸ್ ಆವಿಷ್ಕಾರಗಳು ನಡೀತಾ ಇದೆ, ಬಟ್ ಇನ್ನೊಂದು ಏನಂದರೆ ಈ ಭಾವನೆಗಳನ್ನು ನಾವೆಲ್ಲ ಮನುಷ್ಯರೆಲ್ಲರೂ ಕೂಡ ಇವನೊಬ್ಬ ಕ್ರೌರಿ ಕೂಡ ಅದೊಂದು ಭಾವನೆ, ಕ್ರೌರಿ ಅನ್ನೋ ಒಂದು ಭಾವನೆ ಅಲ್ವಾ. ಅವನಿಗೆ ಅಷ್ಟು ಕ್ರೌರತೆ ಬರಬೇಕಾದ್ರೆ, ಒಬ್ಬರನ್ನ ಮರ್ಡರ್ ಮಾಡಬೇಕು ಅನ್ನೋ ಅಷ್ಟು ಬರಬೇಕಾದ್ರೆ ಎಲ್ಲ ಮಾಡಿಬಿಟ್ಟು ನಾನು ಆಮೇಲೆ ಬಾಳ್ಳೇನಾಗ್ತೀನಿ ಅಂದರೆ ಅದಕ್ಕೆ ನೀನು ಕೊಡಪ್ಪ ಅಷ್ಟೇ. ನೀನು ಮಾಡಿ ನಾವೇನು ಅದಕ್ಕೆ ತಕ್ಷಣ ಯಾವ ಗೊತ್ತಿದ್ದರೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜು 3-bench ಜಡ್ಜು ಆಮೇಲೆ ಯಾರು ಚೀಫ್ ಇರ್ತಾರೋ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಾಕಿಂಗ್ ಹೋಗ್ತಾ ಇರ್ತಾರೆ, ಪ್ರೈಮ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಎಲ್ಲರೂ ಒಟ್ಟಿಗೆ ಹೋದಾಗ ಒಂದು ಮರಡ್ರು ನೋಡ್ತಾರೆ, ಕಣ್ಣಾರೆ ನೋಡ್ತಾರೆ. ಆಮೇಲೆ ಒಬ್ಬರು ಏನೋ ಆಗ್ತಿದೆಯಲ್ಲ ಅಂತ ಈ ಕಾಲದಲ್ಲಿ ಫುಲ್ಲು ವಿಡಿಯೋನು ಮಾಡ್ಕೋತಾರೆ. ಇಷ್ಟೆಲ್ಲ ಆಗಿದೆ ಅಂದ್ಬಿಟ್ಟು ಕೋರ್ಟಿಗೆ ಬಂದುಬಿಟ್ಟು ಎಲ್ಲ ಆಗ್ಬಿಟ್ಟು ಅವನ ಇದು ಕೊಟ್ಬಿಡೋಣ ಫಾಸಿ ಕೊಟ್ಟು ಅಲ್ವಾ. ಇನ್ನು ಇದಕ್ಕಿಂತ ಸಾಕ್ಷಿ ಯಾರು ಮಾಡಬೇಕು ಅವರು ಎಲ್ಲ ಸಿಟ್ಟಿಂಗು ಎಲ್ರೂ ಕೊಡೋಕ್ಕಾಗಲ್ಲ ಪ್ರತಿಯೊಂದು. ಆಮೇಲೆ ಅವರು ಯಾರು ಏನೇ ಇವರೇ ಹೇಳಿದ್ರು ಕೂಡ ಅವ್ರಿಗೆ ಪರವಾಗಿ ವಾದಿಸೋರು ಯಾರೂ ಇಲ್ಲ ಅಂದರೂ ಕೂಡ ಒಬ್ಬನ ಪಬ್ಲಿಕ್ ಅವ್ರ ಪರವಾಗಿ ವಾದ ಮಾಡೋಕ್ಕೆ ಒಬ್ಬರನ್ನ ಕೋರ್ಟ್ ಅಂದರೆ ನ್ಯಾಯದ ಒಂದು ಸ್ವರೂಪ ಎಷ್ಟು ದೊಡ್ಡದಾಗಿದೆ ನೋಡಿ. ಅವನಿಗೆ ನನಗೆ ದುಡ್ಡಿಲ್ಲ ಇಷ್ಟೊಂದು ಏರ್ಪಾಡು ಮಾಡ್ಕೊಳ್ಳೋಕ್ಕೆ, ಅವನ ಪರವಾಗೂ ಕೂಡ ವಾದಿಸೋರನ್ನೊಬ್ಬನ್ನ ಗೌರ್ಮೆಂಟೇ ಕೊಡಬೇಕು ಅಂತ ರೂಲ್ಸ್ ಇದೆ. ಅಂದರೆ ನ್ಯಾಯ ಇದು ಆರ್ಟಿಫಿಷಿಯಲ್ ಇದಕ್ಕೆ ಇಂಟೆಲಿಜೆನ್ಸ್ಗೆ ಅಷ್ಟೊಂದು ಬರೋದಿಲ್ಲ ಅದು.
ಕ್ರೈಮ್ ಆಗಿದೆ, ಎಸ್, ದಿ ರಿಸಲ್ಟ್ ಹ್ಯಾಂಗ್ ಹಿಮ್ ಟು ಡೆತ್. ಈ ಥರ ಆಗ್ಬಿಟ್ರೆ ಭಾವನೆ ಅಲ್ಲಿ ಎಲ್ಲಿ ಒಂದು ನ್ಯಾಯದ ಇಲ್ಲಿ ಯಾಕೆ ಅಂತ ನಾನು ಭಾಳ ವಿಚಾರ ವಿಶೇಷವಾಗಿ ಕೆಲವು ರೀತಿಯದ್ದೆಲ್ಲ ಮಾತಾಡಿದ್ದಾರೆ ನನ್ನ ಹತ್ರ. ನಾವು ಅದೆಲ್ಲ ಒಟ್ಟುಗೂಡಿಸಿ ಈ ಸಂದರ್ಭ ಬಂದಾಗ ಹೇಳೋಣ ಅಂಥೇಳಿ. ಆದ್ದರಿಂದ ನಾವು ನಮ್ಮ ಅನುಭವಗಳನ್ನು ಎದುರಿಸಬೇಕೇ ಹೊರತು ಅವುಗಳಿಂದ ಓಡಿ ಹೋಗಬಾರದು. ಎಕ್ಸ್ಪೀರಿಯನ್ಸ್ ಇದೆಲ್ಲ ಮನುಷ್ಯನಿಗೆ ಬರೋದು, ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್. ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಫೆಲ್ಟ್. ಅವನಿಗೆ ಆಗಿರೋ ಒಬ್ಬೊಬ್ಬರನ್ನು ಅದಕ್ಕೇನೆ ಒಬ್ಬ ಅವ್ರು ಏನೇ ತುಂಬ ಓದಿರೋರನ್ನು ಇಮಿಡಿಯೇಟಾಗಿ ಒಬ್ಬ ದೊಡ್ಡ ಲಾ ಪ್ರೊಫೆಸರು, ಎಮೆರಿಟಸ್ ಪ್ರೊಫೆಸರು, ಅವ್ರಿಗೆ ಆಕ್ಸ್ಫರ್ಡು ಮತ್ತೊಂದು ಕಡೆ ಎಲ್ಲ ಓದ್ಕೊಂಡು ಬಿಟ್ಟಿರ್ತಾರೆ. ಇದಕ್ಕಿದಕ್ಕೆ ಅವನು ಸನ್ನತ್ ತೊಗೋಬೇಕು ಎಷ್ಟೋ ಒಬ್ಬ ಇನ್ನೊಬ್ಬರು ಅವರ ಸ್ಟೂಡೆಂಟ್ ಕೈ ಕೆಳಗೇ ಮಿನಿಮಮ್ 6 ತಿಂಗಳು ಅವ್ರ ಜೊತೆಗೆ ವರ್ಕ್ ಮಾಡಬೇಕು ಅಂತ ಇದನ್ನು ಪಿಟಿಷನ್ ಹಾಕ್ಬೇಕಾದ್ರು ಕೂಡ ಅಲ್ಲಿವರೆಗೂ ಅವನನ್ನು ಕೋರ್ಟಲ್ಲಿ ಅಡ್ಮಿಟ್ ಮಾಡೋದಿಲ್ಲ. ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಅವನಿಗೆ ಜಡ್ಜಾಗಿ ಬೇರೆ ದೇಶದಲ್ಲಿರ್ಬೋದು, ಬಟ್ ಹಿ ಹ್ಯಾಸ್ ಟು ಅಂಡರ್ಗೋ ಎ ಪ್ರಾಕ್ಟೀಸ್. ಅಂದರೆ ಲಾ ಅಂದರೆ ನ್ಯಾಯ, ಪ್ರಾಕ್ಟೀಸ್ ಆಫ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಅಂದರೆ ಈ ಮೈಂಡ್ಗೆ ಯು ಹ್ಯಾವ್ ಟು ಗಿವ್ ಪ್ರಾಕ್ಟೀಸ್. ಅದು ಕೊಡದೇ ಇದ್ದಾರೆ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಆ ಪರ್ಫೆಕ್ಷನ್ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಶಿವ ರಂಜಿನಿ. ಅದನ್ನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡೋಣ ಮುಂದಿನ ಸಂಚಿಕೆಗಳಲ್ಲಿ ಅಂತೇಳಿ ಈ ಸಂಚಿಕೆ ಮೊದಲ ಮಾಡ್ತೇನೆ. ನಮಸ್ಕಾರ.